ಗ್ಯಾಸ್ ರಿಫಿಲಿಂಗ್ ಅಡ್ಡೆ ಮೇಲೆ ಏಕಾಏಕಿಯಾಗಿ ಕುಣಿಗಲ್ ಪೊಲೀಸರು ದಾಳಿ ನಡೆಸಿದ್ದಾರೆ. ಕುರಿತು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ದಾಳಿ ನಡೆಸಿದ್ದಾರೆ ಕುಣಿಗಲ್ ಪೊಲೀಸರು. ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದಾರೆ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳು. ವಿವಿಧ ಕಂಪನಿಯ 269 ಗ್ಯಾಸ್ ಸಿಲಿಂಡರ್ಗಳನ್ನು ಪೊಲೀಸರು ಇದೀಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬೋರಲಿಂಗನಪಾಳ್ಯದ ತೋಟದ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದಾರೆ ಈ ಗ್ಯಾಸ್ ಸಿಲಿಂಡರ್ಗಳು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬೋರಲಿಂಗನಪಾಳ್ಯದಲ್ಲಿ ಈ ಘಟನೆ ಕಂಡು ಬಂದಿದೆ. ವಿವಿಧ ಕಂಪನಿಯ ಗ್ಯಾಸ್ ಗಳನ್ನು ಇಟ್ಟುಕೊಂಡು ಆಟೋಗಳಿಗೆ ಗ್ಯಾಸ್ ರಿಫಿಲಿಂಗ್ ಅನ್ನು ಮಾಡ್ಕೊಡ್ತಾ ಇದ್ರು. ಒಂದ ಕಡೆಯಿಂದ ಮಾರಾಟ ಮಾಡ್ತಾ ಇದ್ರು ಇವರು. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಹಾಗೆ ಕುಣಿಗಲ್ ಪೊಲೀಸರು ಇನ್ಸ್ಪೆಕ್ಟರ್ ಗುರುಪ್ರಸಾದ್ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿರ್ತಾರೆ. ದಾಳಿಯ ವೇಳೆಯಲ್ಲಿ ಪೊಲೀಸರನ್ನ ಕಂಡು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಆ ಸ್ಥಳದಿಂದ. ತೋಟದ ಮನೆಯಲ್ಲಿ ಬೀಗ ಒಡೆದು ಪರಿಶೀಲನೆಯನ್ನ ಮಾಡಿದ್ದಾರೆ ಪೊಲೀಸರು. ಆ ಜಾಗಕ್ಕೆ ಹೋಗಿ ಒಂದು ಮಾಹಿತಿಯನ್ನ ಅವರಿಗೆ ರವಾನಿಸಿದ ನಂತರದಲ್ಲಿ ಈ ಜಾಗಕ್ಕೆ ಬಂದಿದ್ದಾರೆ. ಇದು ಒಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬೋರಲಿಂಗನಪಾಳ್ಯ ಗ್ರಾಮದಲ್ಲಿ ಘಟನೆ ಕಂಡು ಬಂದಿದೆ. ಪೊಲೀಸರು ಕೂಡ ಒಂದ್ ಕಡೆಯಿಂದ ಆಶ್ಚರ್ಯ ಆಗಿದ್ದಾರೆ. ಯಾಕಂದ್ರೆ ಒಂದು ಕಂಪನಿ ಎರಡು ಕಂಪನಿ ಅಲ್ಲ, ಇಲ್ಲಿ ಯಾವೆಷ್ಟೋ ಕಂಪನಿಗಳ ಗ್ಯಾಸ್ ಸಿಲಿಂಡರ್ಗಳನ್ನ ಇಲ್ಲಿ ಸಂಗ್ರಹಿಸಿಟ್ಟು ಆಟೋ ಚಾಲಕರು ಏನಿರ್ತಾರೆ ಅವರ ಆಟೋಗೆ ಬಳಕೆ ಮಾಡ್ಕೊಳ್ತಾ ಇದ್ರು ಈ ಸಿಲಿಂಡರ್ಗಳು. ಈ 269 ಗ್ಯಾಸ್ ಸಿಲಿಂಡರ್ಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲಕ್ಷಾಂತರ ಮೌಲ್ಯದ ವಿವಿಧ ಕಂಪನಿಯ 269 ಗ್ಯಾಸ್ ಸಿಲಿಂಡರ್ಗಳಿವು. ಹಾಗೆ ಒಂದು ಬೊಲೆರೋ ವಾಹನ ಕೂಡ ಇಲ್ಲಿ ಸಿಕ್ಕಿದೆ. ಗ್ಯಾಸ್ ರಿಫಿಲಿಂಗ್ ವಸ್ತುಗಳು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಘಟನೆಗೆ ಸಂಬಂಧಪಟ್ಟಂತೆ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪೊಲೀಸರನ್ನ ನೋಡ್ತಾ ಇದ್ದಾಗೆ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಎಲ್ಲವನ್ನ ಏನು ಅವರ ದಂಧೆ ಏನಿತ್ತಲ್ಲ ಎಲ್ಲವನ್ನ ಇಲ್ಲಿಗೆ ಬಿಟ್ಟಿದ್ದಾರೆ ನೋಡಿ. ಗ್ಯಾಸ್ ಸಿಲಿಂಡರ್ಗಳು ಅಲ್ಲಿ ಕಾಣಿಸ್ತಾ ಇದಾವೆ. ಒಂದೊಂದು ಬಣ್ಣದ ಕಲರ್ ಅಲ್ಲಿ ಅಲ್ಲಿ ಕಾಣ್ತಾ ಇದಾವೆ. ಇದರ ಜೊತೆಗೆ ಒಂದು ಬುಲೆರೋ ವಾಹನಗಳನ್ನ ಕೂಡ ಅಲ್ಲಿ ಇದೆ ಅಂತೆ. ಅಂದ್ರೆ ಆ ವಾಹನದಲ್ಲಿ ಇವು ಸಿಲಿಂಡರ್ಗಳನ್ನ ಫಿಲ್ ಮಾಡಿ ಬೇರೆ ಕಡೆಗೆ ಅವರು ಕಳಿಸ್ತಾ ಇದ್ರು ಏನೋ. ಇನ್ನು ಮಾಹಿತಿ ಕೂಡ ಲಭ್ಯ ಆಗಿಲ್ಲ. ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಅಲ್ಲಿ ಕೈಗೊಂಡಿದ್ದಾರೆ. ಏನೆಲ್ಲ ಕ್ರಮವನ್ನ ತೆಗೆದುಕೊಂಡಿರಬಹುದು ಅನ್ನುವಂತ ಕುತೂಹಲ ಈಗ ಉದ್ಭವ ಆಗಿದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಇಲ್ಲಿ ಸಿಲಿಂಡರ್ಗಳು 269 ಸುಮಾರು 269 ಸಿಲಿಂಡರ್ ಹಾಗೆ ಒಂದು ಬುಲೆರೋ ವಾಹನ ಇಲ್ಲಿ ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರು ಏಕಾಏಕಿಯಾಗಿ ದಾಳಿ ನಡೆಸಿರ್ತಾರೆ. ಮಾಹಿತಿಯ ಲಭ್ಯ ಆದ ನಂತರದಲ್ಲಿ ಕುಣಿಗಲ್ ಪೊಲೀಸ್ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿರುತ್ತೆ. ಆದ್ರೆ ಎಲ್ಲಿಗೆ ಇವರು ಕಳಿಸ್ತಾ ಇದ್ರು ಇಷ್ಟೊಂದು ಬೇರೆ ಬೇರೆ ಕಂಪನಿಯ ಸಿಲಿಂಡರ್ಗಳನ್ನ ಇಲ್ಲಿ ಸಂಗ್ರಹಿಸಿದ್ರಲ್ಲ, ಎಲ್ಲಿಗೆ ಇವರು ಕಳಿಸ್ತಾ ಇದ್ರು? ಒಂದು ಪೊಲೀಸರ ಮಾಹಿತಿಯ ಪ್ರಕಾರ ಆಟೋಗಳಿಗೆ ಫಿಲ್ ಮಾಡಿ ಕಳಿಸ್ತಾ ಇದ್ರು ಈ ಸಿಲಿಂಡರ್ ಅನ್ನುವಂಥದ್ದು ಒಂದು ಮಾಹಿತಿ ಈಗ ಲಭ್ಯ ಆಗಿದೆ. ಆದ್ರೆ ಇಷ್ಟೊಂದು ಅಂದ್ರೆ ಅಂದಾಜ್ ಮೇಲೆ ನಾನು ಹೇಳಿದೆ ಈಗಷ್ಟೇ, 200 ಮೇಲೆ ಸಿಲಿಂಡರ್ಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಹಾಗೆ ಏನೆಲ್ಲ ಒಳ ದಂಧೆಗಳು ಇರಬೇಕು ಅನ್ನೋದು ಇನ್ನೂ ಕೂಡ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಇಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ.